ಈ ಫಿಲ್ಮ್ ಹೆಸರು ಕೇಸ್ ಆಫ್ ಕೊಂಡಾಣ. ಕೇಸ್ ಆಫ್ ಕೊಂಡಾಣ, ಓಕೆ. ಕೇಸ್ ಆಫ್ ಕೊಂಡಾಣ ಪಿಕ್ಚರ್ ನೋಡಿದೆ. ಐ ಥಿಂಕ್ ಈ ರೀತಿ ಸಿನಿಮಾಗಳು ಬರಬೇಕು ಅಂತ ಐ ಥಿಂಕ್ ನನಗೆ ಅನಿಸುತ್ತೆ. ಆ್ಯಕ್ಚುಲಾಗಿ ಒಂದು ಹೊಸ ಥರದ ಪ್ರಯತ್ನ. ಯೂಶ್ವಲಿ ನಾವು ಕಮರ್ಷಿಯಲ್ ಫಿಲ್ಮ್ ಮಾಡ್ತೀವಿ, ಆ್ಯಕ್ಷನ್ ಫಿಲ್ಮ್ ಮಾಡ್ತೀವಿ, ಏನಂತೀವಿ ಸೊ ಕಾಲ್ಡ್ ಲವ್ ಸ್ಟೋರೀಸ್ ಮಾಡ್ತೀವಿ, ಇಲ್ಲ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮಾಡ್ತೀವಿ. ಬಟ್ ಈ ರೀತಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಒಂದು ಎಂಗೇಜಿಂಗ್ ಆಗಿ ಇಡೋ ಇಡೀ ಸಿನಿಮಾನ ಒಬ್ಬ ಹೀರೋ ಒಬ್ಬ ಹೀರೋಯಿನ್ ಅಲ್ಲದೇ ಎಲ್ಲ ಪಾತ್ರಗಳು ತುಂಬ. ಈವನ್ ಪಾನಿಪುರಿ ಅಂಗಡಿ ಮಾಡ್ತಾ ಆ ಒಂದು ಮುಸ್ಲಿಂ ಕ್ಯಾರೆಕ್ಟ್ರ್ ಬರುತ್ತೆ, ಆತನ ಕ್ಯಾರೆಕ್ಟ್ರ್ ಭಾಳ ಅದ್ಭುತವಾಗಿದೆ. ಆಮೇಲೆ ಆ ವಿಲನ್ ಕ್ಯಾರೆಕ್ಟ್ರ್ ಇರ್ಬೋದು, ಆ ವಿಲನ್ ಒಬ್ಬ ಗ್ಯಾಸ್ ಮಾರೋನ್ ಕ್ಯಾರೆಕ್ಟ್ರ್ ಇರ್ಬೋದು, ಎವ್ರಿ ಕ್ಯಾರೆಕ್ಟರ್ ಇಸ್ ಗೆಟಿಂಗ್ ಕನೆಕ್ಟೆಡ್. ತುಂಬ ಇಂಟ್ರೆಸ್ಟಿಂಗ್ ಇದೆ. ನೋಡಿದ ತಕ್ಷಣ ನನಗೆ ಅನಿಸಿದ್ದು ಫಸ್ಟ್ ನೆಟ್ಫ್ಲಿಕ್ಸ್ ಒಂದು ಫಿಲಮ್ ನೋಡ್ದಂಗೆ ಅನಿಸುತ್ತೆ. ಈಗ ನೆಟ್ಫ್ಲಿಕ್ಸಲ್ಲಿ ನೀವು ಕಾಮನ್ ಆಗಿ ಇಂಗ್ಲೀಷ್ ಫಿಲ್ಮ್ಸ್ ನೋಡಿದ್ರೆ ಒಂದು 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 ಚಿಕ್ಕ ಕಥೆನ ಭಾಳ ಚೆನ್ನಾಗಿ ಅದ್ಭುತವಾಗಿ ಪಿಕ್ಚರೈಸ್ ಮಾಡಿದೆ. ಐ ಥಿಂಕ್ ನಮ್ಮಲ್ಲಿ ಡೈರೆಕ್ಟ್ರ್ ತುಂಬ ಚೆನ್ನಾಗಿ, ಅವ್ರ ಹೆಸರು ದೇವಿ ಪ್ರಸಾದ್ ಶೆಟ್ಟಿ. ದೇವಿ ಪ್ರಸಾದ್ ಶೆಟ್ಟಿ ಅವರು ಭಾಳ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ಸಿನಿಮಾನ, ಭಾಳ ಎಂಗೇಜಿಂಗ್ ಆಗಿ ಇಟ್ಕೊಂಡಿದ್ದಾರೆ. ಎವ್ರಿಬಡಿ ಅಂದರೆ ರಾಘು ಪರ್ಫಾರ್ಮೆನ್ಸ್ ಇರ್ಬೋದು, ಆಮೇಲೆ ನ್ಯಾಚುರಲ್ ಆಗಿದೆ ಕ್ಯಾರೆಕ್ಟರ್. ಮಮ್ಮಿ ಏನು ತಪ್ಪು ಮಾಡ್ತೀವಿ ಏನೋ ಒಂದ್ಸತಿ ಕ್ಲಿಷೆ ಅನ್ಸಲ್ಲ. ಯಾಕೆ ಏನಂತೀವಿ ಇದು ಇದಾಗಿಲ್ಲ ಅಂತ ಅಂದಾಗ ಇಲ್ಲ ಆಗಿದೆ ಆ್ಯಕ್ಚುಲಾಗಿ ಆಗಿದೆ ಆಗಿದೆ ಹೆಂಗಾಗಿದೆ ಆ್ಯಕ್ಚುಲಾಗೆ ಅವ್ರದ್ದು ತಪ್ಪಲ್ಲ. ಯಾಕೆಂದರೆ ಮರ್ಡ್ರ್ ಮಾಡಿದವನು ಅವ್ನು ಮಾಡಿದ್ರು ಅವನು ಏನಿಲ್ಲ ಸಮ ಕಳ್ತನ ಮಾಡ್ತಾನೆ. ಅವನು ನೋಡಿ ಎಷ್ಟೇ ಅಸಹಾಯತೆ ಒಂದು ಒಂದು ನೀಡಿ ನೇಚರ್ ಇದ್ರೂ ಬಟ್ ಕಳ್ತನ ಅನ್ನೋದು ಬಂದ್ಬಿಡುತ್ತೆ ಆ ಇಂಟೆನ್ಸ್. ಒಂದು ಮನುಷ್ಯನ ನೇಚರೇ ಆ ಥರ, ಅದನ್ನೆಲ್ಲ ಭಾಳ ಅಚ್ಚುಕಟ್ಟಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಆಮೇಲೆ ಯಾವುದೋ ಔಷಧದಲ್ಲಿ ಅವನಿಗೂ ಬೇಕಾಗಿರುತ್ತೆ ದುಡ್ಡು, ಸೊ ಅವ್ನು ಪೊಲೀಸ್ ಆಫೀಸರ್ ಆಗಿದ್ರು ಎಲ್ಲ ಒಂದು ಕಡೆ ಹೊಡೆದಾಟದಲ್ಲಿ ಅವನ್ನ ತಳ್ಳೋದು ಅವ್ನಿಗೆ ಏಟು ಬೀಳೋದು. ಐ ಥಿಂಕ್ ಒಂದು ಒಂಥರ ವೆರಿ ನ್ಯಾಚುರಲ್ಲಾಗೆ ನಮ್ಮ ಜನ ಕೂತ್ಕೊಂಡು ನೋಡಿದಾಗ ಏನಾಗುತ್ತೆ ನ್ಯಾಚುರಲ್ ಏನೋ ಪಕ್ಕದಲ್ಲಿ ನಡೀತಾ ಇರ್ತಾರೆ ಅಂತ ಕಾಣಿಸುತ್ತೆ. ಸೊ ಆ ಫೀಲ್ನ ಭಾಳ ಅದ್ಭುತ ತಂದರೆ. ಆಮೇಲೆ ಮ್ಯೂಸಿಕ್ ಡೈರೆಕ್ಟ್ರ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತೂ ಭಾಳ ಚೆನ್ನಾಗಿದೆ. ಆಮೇಲೆ ಭಾವನಾ ಅವರು ಚೆನ್ನಾಗಿ ಮಾಡಿದ್ದಾರೆ, ಭಾವನಾ ಮೇನನ್ನು ಚೆನ್ನಾಗಿ ಮಾಡಿದ್ದಾರೆ, ಭಾಳ ತೂಕವಾಗಿ ಮಾಡಿದ್ದಾರೆ. ಆ್ಯಂಡ್ ರಂಗಾಂಡ್ ರಘು ಇರ್ಬೋದು, ಸುಂದರಾಜ್ ಇರ್ಬೋದು, ಪ್ರತಿಯೊಬ್ಬರು. ಆಮೇಲೆ ಹೀರೋಯಿನ್ ಹೆಸರೇನು ಖುಷಿ ಅವರು ಅಷ್ಟೇ ಭಾಳ ಚೆನ್ನಾಗಿ ಮಾಡಿದ್ದಾರೆ. ದಿಯಾ ಆದಮೇಲೆ ಇದೇ ನೋಡ್ತಾರೆ ಸಿನಿಮಾನ. ಐ ಥಿಂಕ್ ವಂಡರ್ಫುಲ್ ಫಿಲಮ್, ಟೋಟ್ಲಿ ಎಂಗೇಜಿಂಗ್ ಫಿಲ್ಮ್. ಈ ರೀತಿ ಸಿನಿಮಾಗಳು ಬರಬೇಕು, ಯಾಕಂದರೆ ಹೊಸತನ ಒಂದು ಪ್ರಯೋಗ ಬಂದಾಗ ಏನಾಯ್ತಂದರೆ ಪ್ರತಿಯೊಬ್ಬರಿಗೂ ಒಂದು ಒಂದು ಡಿಫ್ರೆಂಟ್ ಸ್ಟೈಲ್ ಆಫ್ ಅ ಫಿಲಮ್ ಮಾಡೋಕ್ಕೆ ಒಂದು ಒಂದು ಅವಕಾಶ ಆಗುತ್ತೆ. ಇವಾಗ ಗೋಸ್ಟ್ ಮಾಡಿದ್ರು, ಗೋಸ್ಟ್ ಕೂಡ ಅಷ್ಟೇ ವೆರಿ ಇಟ್ಸ್ ಅ ವೆರಿ ಟೈನಿ ಫಿಲಮ್ ವೇರ್ ಒಂದು 2 hours 10 minutes ಒಂದು ಥ್ರಿಲ್ಲರ್ನ ಎಲ್ಲೂ ಸಾಂಗ್ಸ್ ಇಲ್ದೇ ಭಾಳ ಅದ್ಭುತವಾಗಿ ಹೇಳ್ತಾ ಹೇಳೋದು ಸರ್. ಸೊ ಆ ರೀತಿ ಇದರಲ್ಲಿ ಇದು ಒಂದು ಬೇಸಿಕಲಿ ಈ ಒಂದು ಈ ಕ್ರೈಮ್ ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಏನು ಮಾಡಿದ್ದಾರೆ ಅವ್ರು ಭಾಳ ಅದ್ಭುತ ಮಾಡಿದ್ದಾರೆ. ಆ್ಯಂಡ್ ಐ ಥಿಂಕ್ ಆಫ್ ಲೇಟ್ ರಾಘು ತುಂಬಾ ವೆರಿ ಇಂಟ್ರೆಸ್ಟಿಂಗ್ ಫಿಲ್ಮ್ಸ್ ಮಾಡ್ತಾ ಬರ್ತಾರೆ. ನೋ ಮ್ಯಾಟ್ರ್ ಹೆಂಗೆ ಸಿನಿಮಾ ಹೋಗುತ್ತೆ ಅನ್ನೋದು ಮ್ಯಾಟ್ರ್ ಅಲ್ಲ, ಬಟ್ ಪ್ರಯತ್ನ ಇದೆಯಲ್ಲ. ಯಾಕೆ ಒಬ್ಬ ಒಳ್ಳೆ ಆ್ಯಕ್ಟ್ರಿಗೆ ಪ್ರಯತ್ನ ಆಲ್ವೇಸ್ ಪೇಸ್ ಇನ್, ಬಟ್ 100% ಯಾವತ್ತಾರ ಒಂದು ಸತಿ 100% ಐ ಥಿಂಕ್ ದಿಸ್ ಶುಡ್ ಗೋ ವೆರಿ ವೆಲ್. ಐ ಥಿಂಕ್ ಎಲ್ಲ ಅಭಿಮಾನಿ ದೇವರುಗಳು ಕೇಳ್ಕೊಳ್ಳೋದು ಅಷ್ಟೇ. ಈ ರೀತಿ ಸಿನಿಮಾಗಳು ನೋಡಬೇಕು, ಯಾಕಂದರೆ ಹೊಸ ತನ ಸಿನಿಮಾ ನೋಡಿದಾಗ ಏನಾಗುತ್ತೆ ಅಂದರೆ ನಮ್ಮ ಬೇರೆ ಲ್ಯಾಂಗ್ವೇಜ್ ಅವ್ರು ನೋಡ್ತಾ ಹೋಗಿ ಕನ್ನಡದಲ್ಲಿ ಈ ರೀತಿ ಸಿನಿಮಾಗಳು ಮಾಡ್ತಾರೆ. ಅಫ್ಕೋರ್ಸ್ ಕಾಂತಾರ ಮಾಡಿದ್ದಾರೆ, KGF ಮಾಡಿದ್ದಾರೆ, ಲಾಟ್ ಆಫ್ ಫಿಲ್ಮ್ಸ್ ಹ್ಯಾವ್ ಡನ್. ಬಟ್ ಅಪಾರ್ಟ್ ಫ್ರಮ್ ದಟ್ ಎಲ್ಲ ಈ ರೀತಿ ಒಂದು ಒಂದು ಹಾಫ್ ಬೀಟ್ ಫಿಲಮ್ನ ಒಂದು ಕಮರ್ಷಿಯಲ್ ಸೆನ್ಸ್ ಇಟ್ಕೊಂಡು ಮಾಡಿರೋದು ಭಾಳ ಅದ್ಭುತವಾದ ಒಂದು ಪ್ರಯತ್ನ ನನಗೆ ಅನಿಸುತ್ತೆ. ಐ ಥಿಂಕ್ ಇಡೀ ಟೀಮ್ಗೆ ಭಾಳ ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ ಫಾರ್ ದಟ್. ಈ ಥರದ್ದು ಅಂದರೆ ಯಾವುದೇ ಒಳ್ಳೆ ಸಿನಿಮಾ ಆಗಿರಲಿ ಚೆನ್ನಾಗಿ ಹೋಗ್ತಾ ಇರಲಿ ಅದು ಶಿವಣ್ಣ ಹತ್ರ ಬಂದೇ ಬರುತ್ತಲ್ಲ, ಶಿವಣ್ಣ ಮಾತನೇ ಮಾತಾಡ್ತಲ್ಲ, ಅದೇನು ಋಣ ಅಂತ. ಎಲ್ಲ ಎಲ್ಲ ಫ್ಯಾಮಿಲಿ ಅಲ್ಲಮ್ಮ, ಇಟ್ಸ್ ಮೋರ್ನಕ್ಕೆ ಫ್ಯಾಮಿಲಿ. ಆಮೇಲೆ ಇಂಡಸ್ಟ್ರಿನೇ ವಿ ಆರ್ ಇನ್ ದ ಇಂಡಸ್ಟ್ರಿ ಆ್ಯಂಡ್ ಪ್ರತಿಯೊಬ್ಬರು ಒಂದೊಂದು ಸಿನಿಮಾ ಮಾಡಬೇಕಾದ್ರೆ ವಿ ಹ್ಯಾವ್ ಟು. ಆಮೇಲೆ ಇನ್ನೊಂದು ನಾನು ಇವ್ರದ್ದು ಅಷ್ಟೇ ಕೌಶಲ್ಯ ಸುಬ್ಬ ಜನಮ್ಮ ಐ ಸಾ ಇನ್ ದ ಪ್ರೈಮ್ಲಿ ನೋಡಿದ್ರೆ ನನಗೆ ಭಾಳ ಖುಷಿ ಕೊಡ್ತಾ. ಐ ಥಿಂಕ್ ಅದು ಆ ರೀತಿ ಒಂದು ಸಿ ಪ್ಯಾರಲ್ ಇವಾಗ 2 cinema ನೋಡಿದೆ, ಇವ್ರದ್ದೊಂದು ಸಿನಿಮಾ ಅವ್ರದ್ದೊಂದು ಸಿನಿಮಾ ಸಿ ಪ್ಯಾರಲ್ 2 cinemas ಹವ್ ಗಾಟ್ ಡಿಫ್ರೆಂಟ್ ನೇಚರ್. ಸೊ ಅದರಲ್ಲೂ ಅಷ್ಟೇ ಬ್ಯಾರಲ್ ವೆರಿ ನ್ಯಾಚುರಲ್ ಇನ್ಸಿಡೆಂಟ್ಸು. ಸೊ ಈ ಸಿನಿಮಾದಲ್ಲಿ ನ್ಯಾಚುರಲ್ ಇನ್ಸಿಡೆಂಟ್ ಜೊತೆಗೆ ನೋಡಿದಾಗ ಅದು ನಮ್ಗೆ ಬರೋದಲ್ಲಮ್ಮ, ನಾವು ಪ್ರಯತ್ನ ಮಾಡಬೇಕು ಸಿನಿಮಾ ನೋಡೋಕೆ. ನಮ್ಮದು ತಪ್ಪಿದೆ, ಯಾಕೆ ನಾವು ವಿ ಅವಾಯ್ಡ್ ಸಮ್ಟೈಮ್ಸ್, ಬಟ್ ವಿ ಶುಡ್ ಸಿ ದಿಸ್ ಟೈಪ್ ಆಫ್ ಫಿಲ್ಮ್ಸ್. ನಾವು ಬರೀ ನೆಟ್ಫ್ಲಿಕ್ಸ್ ಅಂತ ನೋಡ್ಕೊಂಡಿರ್ತೀವಿ, ತಪ್ಪೇ ಇದೆ ನಮ್ಮದುವೇ, ಬಟ್ ಎಲ್ಲರೂ ಅಷ್ಟೇ ವಿ ಶುಡ್ ಕಮ್ ಔಟ್ ಆಫ್ ದ್ಯಾಟ್ ಆ್ಯಂಡ್ ವಾಚ್. ಅಫ್ಕೋರ್ಸ್ ನಾ ಬಂದುಬಿಟ್ಟು ಬರೀ ಐ ಡೋಂಟ್ ಗೆಟ್ ಅಟ್ಯಾಚ್ ಟು ಏನೋ ಹೋಮ್ ವಿಡಿಯೋ ಓನ್ಲಿ. ನಾನು ಎಲ್ಲ ಸಿನಿಮಾ ಮ್ಯಾಕ್ಸಿಮಮ್ ನೋಡಿರ್ಬೋದು, ನಾನು ಯಾವುದೇ ಭಾಷೆ ಸಿನಿಮಾ ಆಗಲಿ ನಾನು ಬಂದು ಎಕ್ಸ್ಪೆಷಲಿ ಒರಾಯನ್ ಮಾಲ್ ಏನು ನನಗೂ ಅದಕ್ಕೊಂದು ತುಂಬ ನಂಟಿದೆ. ಐ ಥಿಂಕ್ ಆಫ್ ಲೇಟ್ ತುಂಬಾ ಒರಾಯನ್ ಮಾಲ್ ಬರ್ತಾ ಇದ್ದೀನಿ. ಐ ಥಿಂಕ್ ವಂಡರ್ಫುಲ್ ಆ್ಯಂಡ್ ಆಲ್ ದಿ ಬೆಸ್ಟ್. ಬರಬೇಕು ನೋಡ್ಬೇಕು ಎಲ್ರಿಗೂ.
ಸೊ ಒನ್ ಆಫ್ ದ ಫೈನೆಸ್ಟ್ ಥ್ರಿಲ್ಲರ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಎಸ್ಪೆಷಲಿ ಥ್ರಿಲ್ಲರಲ್ಲಿ ಏನಂದರೆ ಸ್ಕ್ರೀನ್ ಪ್ಲೇ ತುಂಬ ಇಂಪಾರ್ಟೆಂಟು. ಸೊ ಎಷ್ಟರ ಮಟ್ಟ ನಾವು ಹಿಡಿದು ಇಡ್ತೀವಿ ಅನ್ನೋದನ್ನು, ಸೊ ಅದನ್ನು ಡೈರೆಕ್ಟ್ರು ಅದ್ಭುತವಾಗಿ ಮಾಡಿದ್ದಾರೆ. ಪ್ಲಸ್ ಈವನ್ ರಾಘವರ್ ಕ್ಯಾರೆಕ್ಟರ್ ಕೂಡ ಏನು ಮಾಡುತ್ತೆ ಏನು ಮಾಡಿ ಅಂದರೆ, ಈಗ ನಾವು ಕೂತ್ಕೊಂಡು ನೋಡುವಾಗ ಅವ್ರ ಕ್ಯಾರೆಕ್ಟರ್ ಜೊತೆ ಕನೆಕ್ಟ್ ಆಗ್ತಾ ಇರ್ತೀವಿ. ಸೊ ಅವ್ನು ಏನು ಮಾಡುತ್ತೆ ನೆಕ್ಸ್ಟು, ಯಾಕಂದರೆ ತಪ್ಪೇ ಇಲ್ದಿರೋ ಅಂಥ ಹುಡುಗ ಸಿಗಾಕೊಂಡಾಗ ಏನೇನೆಲ್ಲ ಆಗುತ್ತೆ ಅನ್ನೋದು ತುಂಬ ಅದ್ಭುತವಾಗಿ ಅದನ್ನು ಪೋರ್ಟ್ರೇ ಮಾಡಿದ್ದಾರೆ. ಸೊ ಅವ್ರು ಮಾಡ್ತಿರೋದು ತಪ್ಪಲ್ಲ, ನಡೀತಿರೋದು ತಪ್ಪಲ್ಲ, ಬಟ್ ಸ್ಟಿಲ್ ಅಷ್ಟೊಂದು ಕಷ್ಟಗಳು. ಪ್ಲಸ್ ಏನು ಹೇಳ್ತೀವಿ ಅಂದರೆ, ಒಂದು ಏನು ಮಾಡೋಕ್ಕಾಗಲ್ಲ ಅನ್ನೋ ಒಂದು ಸ್ಥಿತಿ ಬಂದುಬಿಡುತ್ತೆ. ಸೊ ಅದನ್ನು ಅದು ಅದ್ಭುತವಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಸೊ ಓವರ್ಆಲ್ ಫಿಲಮ್ ನನಗೆ ಅಂದರೆ ಸ್ಟಾರ್ಟ್ ಟು ಫಿನಿಷ್ ಅಂದರೆ ಒಂದು ಥ್ರಿಲ್ಲರ್ ಅಂದರೆ ಈ ಥರ ಇರಬೇಕು. ಸೊ ಒಂದು ಕ್ಲಾಸಿಕ್ ಆಗಿ ಮಾಡ್ಕೊಂಡು ಹೋಗಿದ್ದಾರೆ. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಭಾವನಾ ಅವ್ರ ಕೂಡ ಒಂದು ವಿಭಿನ್ನವಾದ ಪಾತ್ರ. ಓವರಾಲ್ ನನಗೆ ತುಂಬ ಖುಷಿಯಾಯಿತು. ಒಂದು ಒಳ್ಳೆ ಸಿನಿಮಾ ನೋಡಿದ ಒಂದು ಫೀಲ್ ಸಿಕ್ತು. ಸೊ ದಯವಿಟ್ಟು ಮಿಸ್ ಮಾಡದೆ ಥಿಯೇಟ್ರಲ್ಲಿ ಬಂದು ನೋಡಿ, ಸಿನಿಮಾ ನೋಡಿ. ಡೆಫಿನೆಟ್ಲಿ ಎಲ್ಲರೂ ಖುಷಿ ಕೊಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಈವನ್ ಆ ವಿಲನ್ ಪಾತ್ರ ಮಾಡಿದ ಅವರು ಚೆನ್ನಾಗಿ ಮಾಡಿದ್ದಾರೆ. ತುಂಬ ವೆರಿ ಗುಡ್, ತುಂಬ ಚೆನ್ನಾಗಿ ಬ್ಯೂಟಿಫುಲ್ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ್ರು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಕ್ರಿಕೆಟ್ ಕೆಲ್ತಿನೇ ಇರಲ್ಲ ಅದಕ್ಕೆ ಸರಿಯಾಗಿ. ಓಕೆ, ಥ್ಯಾಂಕ್ ಯು. ಅಲ್ವಾ ಅಂತ ಹೇಳಿದಾಗ ಅವರು ಎಲ್ಲ ಕಡೆಯಿಂದ ರಿವ್ಯೂಸ್ ಬಂದಮೇಲೆ, ಇಲ್ಲ ನಾನು ನೋಡ್ತೀನಿ ನಮ್ಮ ಸಿನಿಮಾನ ಅಂತ ಹೇಳಿಬಿಟ್ಟು ಭಾಳ ಪ್ರೀತಿಯಿಂದ ಬಂದಿದ್ದಾರೆ. ಆ್ಯಂಡ್ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು ಕೂಡ ಈಗ ಅವ್ರು ಬಂದು ಸಿನಿಮಾನ ಬಹಳ ಇಷ್ಟಪಟ್ಟು ಈ ಥರ ಸಿನಿಮಾಗಳಾಗಬೇಕು, ಈ ಥರ ಪ್ರಯತ್ನಗಳಾಗಬೇಕು, ಈ ಥರ ನನ್ನ ಪಾತ್ರದ ಬಗ್ಗೆ ಆಗಲಿ, ಭಾವನಾ ಮೇಡಮ್ ಅವ್ರ ಪಾತ್ರದ ಬಗ್ಗೆ, ನಮ್ಮ ಖುಷಿ ಮೇಡಮ್, ಆಮೇಲೆ ನಮ್ಮ ಸಿನಿಮಾದ ಹರ್ಷ, ತೇಜ ಕ್ಯಾರೆಕ್ಟರ್ ಮಾಡಿರುವಂಥ ಹರ್ಷ, ವಿಶೇಷವಾಗಿ ಡೈರೆಕ್ಷನನ್ನು, ಸಿನಿಮ್ಯಾಟೋಗ್ರಫಿನ, ಆಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರ್, ಇವೆಲ್ಲವನ್ನು ಬಹಳ ಖುಷಿಪಟ್ಟು ಪ್ರಶಂಸೆ ನೀಡಿದ್ದಾರೆ ಶಿವಣ್ಣಮ್ಮ. ಆಮೇಲೆ ಅವ್ರು ಹೇಳಿದ್ದು ಇಷ್ಟೇ, ಶಿವಣ್ಣಮ್ಮ ಆಮೇಲೆ ಡಾರ್ಲಿಂಗ್ ಕೃಷ್ಣ ಅವ್ರು ಹೇಳಿದ್ದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ನಮಗೆ ಎಲ್ಲರೂ ಬಹಳ ಇಷ್ಟಪಟ್ಟು ಎಲ್ಲರೂ ಒಂದೇ ಎಲ್ಲರ ಕಡೆಯಿಂದ ಒಂದೇ ರೀತಿಯಾದಂಥ ಪ್ರತಿಕ್ರಿಯೆ ಬರ್ತಿರೋದ್ರಿಂದ ಬಹುಶಃ ಇನ್ನು ಇವತ್ತಿಂದ ಅಥವಾ ನಾಳೆಯಿಂದ ನಮಗೆ ಹೆಚ್ಚು ಶೋಗಳಾಗಲಿ, ಹೆಚ್ಚು ಥಿಯೇಟರ್ಗಳಾಗಲಿ, ಸ್ಕ್ರೀನ್ಗಳಾಗಲಿ ಸಿಗುವಂಥ ಸಂಭವ ಇದೆ. ಹಾಗಾಗಿ ನಾನು ಎಲ್ಲರಲ್ಲೂ ಕೇಳ್ಕೊತಾ ಇದ್ದೀನಿ, ಎಲ್ಲ ಕಡೆ ಇಷ್ಟು ಚೆನ್ನಾಗಿದೆ ಅಂತ ಹೇಳಾದಮೇಲೆ ಚೆನ್ನಾಗಿದೆ ಅಂತ ನಾವು ಆಲ್ರೆಡಿ ಅಂದ್ಕೊಂಡಿರ್ತೀವಿ. ಇವಾಗ ಚೆನ್ನಾಗಿದೆ ಅಂತ ನೀವೆಲ್ಲರೂ ಪದೇ ಪದೇ ಹೇಳ್ತಿರೋದ್ರಿಂದ ಇನ್ನು ಹೆಚ್ಚು ಜನ ಥಿಯೇಟ್ರಿಗೆ ಬರಬೇಕು ಅನ್ನೋ ಒಂದು ಆಸೆ ನನಗೆ ಚಿತ್ರತಂಡದ ಕಡೆಯಿಂದ ನಿಮಗೆ ನಿಮ್ಮಲ್ಲಿ ಆ ಆಸೆನ ವ್ಯಕ್ತಪಡಿಸ್ಕೊತಾ ಇದ್ದೀನಿ. ಕೇಸ್ ಆಫ್ ಕೊಂಡಾಣ ನಿಜವಾಗಲೂ ಇತ್ತೀಚಿನ ದಿನಗಳಲ್ಲಿ ಬಂದಂಥ ಒಂದು ಅದ್ಭುತ ಸಿನಿಮಾ ಅಂತ ಎಲ್ಲರೂ ಹೇಳ್ತಿರೋದು. ಆ ಅದ್ಭುತ ಅನ್ನೋ ಪದ ಥಿಯೇಟ್ರಲ್ಲಿ ಜನ ಬರೋದರಲ್ಲಿ ಕಾಣಬೇಕು ಅಂತ ಅನ್ನೋದು ನಮ್ಮೆಲ್ಲರ ಆಸೆ. ಹಾಗಾಗಿ ಮತ್ತೊಮ್ಮೆ ಕೇಳ್ಕೊತಿದ್ದೀನಿ, ನಿಮ್ಮ ಈ ಪ್ರೋತ್ಸಾಹಕ್ಕೆ ನಾನು ಸದಾಕಾಲ ಋಣಿಯಾಗಿರ್ತೀನಿ, ಚಿರ ಋಣಿಯಾಗಿರ್ತೀನಿ. ಬನ್ನಿ ಥಿಯೇಟರ್ಗಳಿಗೆ, ಅವಾಗವಾಗ ಬರ್ತಿರ್ತೀನಿ, ನೀವು ಬನ್ನಿ, ಒಟ್ಟಿಗೆ ಕೂತ್ಕೊಂಡು ಸಿನಿಮಾ ನೋಡೋಣ. ಜೈ ಹಿಂದ್. ಸಿನಿಮಾಗಳನ್ನು OTTಯಲ್ಲಿ ನೆಟ್ಫ್ಲಿಕ್ಸ್ಗಳಲ್ಲಿ ಸಿಕ್ಕಾಪಟ್ಟೆ ಇಷ್ಟಪಡೋ ಜನ ಥಿಯೇಟರ್ಗೆ ಯಾಕೆ ಬರೋಕೆ ಈ ಥರ ಪ್ರಾಬ್ಲಮ್? ಇಲ್ಲ, ಅದೇ ನಾ ಹೇಳಿದ್ನಲ್ಲ, ಇವಾಗ ಬೇಕಾದಂಥ ಸಮಯಕ್ಕೆ ಬೇಕಾದಂಥ ಜಾಗದಲ್ಲಿ ನಮಗೆ ಶೋ ಸಿಗಲಿಲ್ಲ ಅಂದಾಗ ಜನರಿಗೆ ಎಲ್ಲೋ ಎಷ್ಟೋ ದೂರದಿಂದ, ಇವಾಗ ಕೆಲವರು ನನಗೆ ಮೆಸೇಜ್ ಮಾಡಿದ್ರೆ ನಾನು 40 ಕಿಲೋಮೀಟರ್ ದೂರದಿಂದ ಬರಬೇಕು, ನಾನಿರೋ ಜಾಗದಲ್ಲಿ 4 ಮಲ್ಟಿಪ್ಲೆಕ್ಸ್ ಇದೆ, ಅದರಲ್ಲಿ ಒಂದು ಶೋ ನಿಮ್ಮದಿಲ್ಲ ಅಂತ. ಸೊ ಈ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಇದೆ. ಹೆಚ್ಚು ಸಿನಿಮಾಗಳು ರಿಲೀಸ್ ಆದಾಗ ಹೆಚ್ಚು ಅವಕಾಶಗಳು ಎಲ್ಲ ಸಿನಿಮಾಗಳಿಗೂ ಸಿಗೋದಿಲ್ಲ. ಸೊ ಹಾಗೆ ಅವಕಾಶ ಸಿಗೋರ್ಗೆ ಒಂದು ಸ್ವಲ್ಪ ಕಾಯಬೇಕಾಗುತ್ತೆ. ಹಾಗಂತ ನೀವು ಸ್ವಲ್ಪ ಕಾದು ಆಮೇಲೆ ಸಿನಿಮಾ ನೋಡಿ ಅಂತ ನಾನು ಯಾರಿಗೂ ಹೇಳೋದಿಲ್ಲ. ಅವರ ಒಂದು ಅಗತ್ಯಕ್ಕೆ, ಅವರ ಒಂದು ಸಮಯಕ್ಕೆ ನಾವು ಥಿಯೇಟ್ರಿಗೆ ಬರೋಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಬಂದಿದ್ದೀವಿ, ಇನ್ನೂ ಹೆಚ್ಚು ಥಿಯೇಟ್ರ್ಗಳಿಗೆ ಶೋಗಳಿಗೆ ಸಿನಿಮಾ ಸಿಗುತ್ತೆ ಆ್ಯಂಡ್ ಜನ ಬರ್ತಾರೆ ಅನ್ನೋ ಭರವಸೆ ನನಗೆ. ಎರಡನೇ ಸರಿ ಸರ್ ಈ ಥರ ಆಗ್ತಿದೆ ಅಂದರೆ, ಫಸ್ಟ್ ಸೀಸನ್ ಬಿರೋಗ್ ಬಂದಾಗೂ ಜನ OTT ಸಿಕ್ಕಾಗ ಇಷ್ಟಪಟ್ಟು ಮತ್ತೆ ನೋಡೋಕೆ ಶುರು ಮಾಡಿ ಜಾಸ್ತಿ ರೆಸ್ಪಾನ್ಸ್ ಆಯಿತು. ಸೊ ಇದು ಸಹ ಈಗ ಸ್ಟಾರ್ಟಿಂಗ್ ಸ್ಲೋ ಆಗಿ ಎದುರುಗಿರೋದ್ರಿಂದ ಅದು ನಾವದೇ ಖಂಡಿತ ಚಿತ್ರತಂಡದ ಪರವಾಗಿ ನಾನು ಮಾತಾಡಬೇಕು ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಆ ಥರ ಇದೆ. ಸೀತಾರಾಮ್ ಬಿನಾ ಕೇಸ್ ನಂಬರ್ 18 ಬಂದಾಗ ಅದರ ಅನಿವಾರ್ಯತೆ ಬೇರೆ ಇತ್ತು. ಕೇಸ್ ಆಫ್ ಕೊಂಡಾಣದ ಸ್ಕೇಲ್ ಬೇರೆ ಇದೆ, ಕೇಸ್ ಆಫ್ ಕೊಂಡಾಣದ
ಕ್ವಾಲಿಟಿ ಇನ್ನೂ ಒಂದು ಎರಡು ಮೂರು ಹೆಜ್ಜೆ ಮುಂದಕ್ಕೆ ಬಂದು ಸಿನಿಮಾ ಮಾಡಿದ್ದೀವಿ. ಸೊ ಜನ ಸೀತಾರಾಮ್ ಬಿನಾಯಿ ಟೀಮ್ ಈ ಸಿನಿಮಾ ಮಾಡಿದೆ ಅಂತ ಹೇಳಿ ಫಸ್ಟ್ ಡೇ ಬಂದಿದ್ದಾರೆ. ಸೊ ಹಾಗಾಗಿ ಆ ವರ್ಡ್ ಸ್ಪ್ರೆಡ್ ಆದಮೇಲೆ ಇನ್ನೊಂದಷ್ಟು ಜನ ಬರ್ತಾರೆ, ಈ ಸಿನಿಮಾ ಮಿಸ್ ಮಾಡಬಾರ್ದು ಅಂತಲೂ ನಮಗೆ ಮೆಸೇಜ್ ಮಾಡ್ತಾಯಿದ್ದಾರೆ. ಸೊ ಸುಮ್ಮನೆ ಮಿಸ್ ಮಾಡ್ಕೋಬೇಡಿ ಅಂತ ನಾನು ಹೇಳೋ ದೊಡ್ಡ ವಿಚಾರ ಅಲ್ಲ, ಅವ್ರಿಗೆ ಆಪ್ಷನ್ಸ್ ಕೊಡೋದು ಮುಖ್ಯ ಆಗುತ್ತೆ. ಸ್ಕ್ರೀನ್ಗಳಲ್ಲಿ ಹೆಚ್ಚು ಸಿನಿಮಾನ ಪ್ರದರ್ಶನ ಕೊಡೋದು ಭಾಳ ಮುಖ್ಯ ಆಗುತ್ತೆ, ಅವೆಲ್ಲವೂ ಸಾಧ್ಯ ಆಗ್ತಾಯಿದೆ. ಬನ್ನಿ ಥಿಯೇಟ್ರಿಗೆ ಬನ್ನಿ ಅಷ್ಟೇ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅದೇನು ಯೋಚನೆ ಮಾಡೋಕ್ಕಾಗ್ತಿರೋ, ಕೇಸ್ ಆಫ್ ಕೊಂಡಣ ಫಸ್ಟ್ ಬರಲಿ, ಅದಾದ ನಂತರ ಆ ರನ್ ನೋಡಿ ನಂತರ ಖಂಡಿತ ಒಂದು ಪರಭಾಷೆಗೆ ಥಿಯೇಟ್ರ್ಗಳು ಕೊಡ್ತಾ ಇದ್ದಾರೆ, ಕನ್ನಡಕ್ಕೆ ಸಿಗ್ತಾ ಇಲ್ಲ ಅಂತ ಏನು ಅಪವಾದ ಇದೆಯೋ, ಬಟ್ ಅದು ಸ್ಟೇಜ್ ಮೇಲೆ ಮಾತಾಡೋರೆ ಡಿಸ್ಟ್ರಿಬ್ಯೂಷನ್ಗಳನ್ನ ತಗೊಳ್ತಾರೆ. ಏನಾಗಿದೆ ಸರ್, ಅದು ಈ ಅಪವಾದ ಅಪವಾದನೆ ಎಲ್ಲ ಮಾತಲ್ಲಿ ಆಗ್ತಾಯಿದೆ ಅಷ್ಟೇ. ಇದು ಆ್ಯಕ್ಚುಲ್ಲಾಗಿ ಎಲ್ರಿಗೂ, ನಾವೆಲ್ಲರೂ ಕೂಡ ಆ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀನಿ. ಒಂದು ವಾರ 7 ಸಿನಿಮಾ 8 ಸಿನಿಮಾ ರಿಲೀಸ್ ಆದಾಗ ಈಗ ನನಗೆ ಮಾತ್ರ ಬೇಕು ಅಂತ ಹೇಗೆ ನಾನು ಅಂದ್ಕೊಳ್ಳೋಕ್ಕಾಗುತ್ತೆ, ಅಥವಾ ನಾನು ಅವ್ರಿಗೆ ಮಾತ್ರ ಬೇಕು ಅಂತ ಅವರು ಅಂದ್ಕೊಳ್ಳೋಕ್ಕಾಗಲ್ಲ, ಎಲ್ರಿಗೂ ಹೋಗ್ಬೇಕು. ಈಗ ಹಂಚಿಕೊಂಡು ಹೋಗ್ತಾ ಇರೋ ಪರಿಸ್ಥಿತಿಯಲ್ಲಿ ಈ ಥರ ಸ್ವಲ್ಪ ತೊಡಕುಗಳಾಗುತ್ತೆ. ನಾವು ಉದಾರಿಗಳ ಸರ್. ಸರ್ ಈಗ ಸದ್ಯಕ್ಕೆ 2 ಸಿನಿಮಾ 3 ಸಿನಿಮಾ ಅಷ್ಟೇ ಕನ್ನಡದಲ್ಲಿ ಸೌಂಡ್ ಮಾಡ್ತಿರೋದು, ಬೇರೆ ಭಾಷೆಯಿಂದ ಯಾವ ಸಿನಿಮಾನು ಸದ್ಯಕ್ಕೆ ಸೌಂಡ್ ಮಾಡ್ತಿಲ್ಲ ಕನ್ನಡದಲ್ಲಿ. ಉಪಾಧ್ಯಕ್ಷ ಆಗಿರ್ಬೋದು, ಕಾಗೆ ಆಗಿರ್ಬೋದು, ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಸೊ ಈಗ ಕೊಂಡಾನ ತುಂಬ ಚೆನ್ನಾಗಿದೆ ಅಂತ ರೆಸ್ಪಾನ್ಸ್ ಬರ್ತಾ ಇದ್ರು, ಥಿಯೇಟರ್ಸ್ ಯಾಕೆ ಜಾಸ್ತಿ ಆಗ್ತಿಲ್ಲ ಅಂತ? ಇಲ್ಲ ಸರ್, ಇದು ಈ ಮೂಲಕ ಈ ಇದರಿಂದ ನಾವೇನು ಜನರಿಗೆ ತಲುಪಿಸ್ಬೇಕು ಅಂತ ಹೇಳಿದ್ರೆ, ಥಿಯೇಟರ್ಸ್ ಇದೆ ಜಾಸ್ತಿ ಆಗ್ತಿದ್ರೆ ಜನ ಬನ್ನಿ ಅಂತ ಹೇಳಬೇಕು, ಯಾಕಂದರೆ ಆ ಧ್ವನಿ ಅವ್ರಿಗೆ ತಲುಪಬೇಕು ಅನ್ನೋದೇ ನನ್ನ ಆಸೆ ಅಷ್ಟೇ. ಸೊ ಏನಾಗ್ಬಿಡುತ್ತೆ, ಜನ ನೋಡ್ತಾ ಇರಬೇಕಾದ್ರೆ ಅವ್ರಿಗೆ ಇಲ್ಲ ಇಲ್ಲ ಅಂತ ಹೇಳ್ತಿದ್ರು ತಲೆ ಕೂತ್ಕೊಳ್ಳುತ್ತೆ. ಅದು ಆ್ಯಕ್ಚುಲಿ ಅಲ್ಲ, ಇವಾಗ ಬರುತ್ತೆ, ಸ್ಕ್ರೀನ್ಗಳು ಸಿಗುವಂಥ ಅವಕಾಶ ಇದೆ ಅಂತ ನಮಗೂ ಭಾಳ ಪಾಸಿಟಿವ್ ಆಗಿ ರಿಯಾಕ್ಷನ್ ಬಂದಿದೆ. ಸೊ ಹಾಗಾಗಿ ಥಿಯೇಟರ್ಸಲ್ಲಿ ಇದೆ, ನೀವು ಬಂದು ಸಿನಿಮಾ ನೋಡಿ ಅಂತ ಮಾತ್ರ ನಾನು ಕೇಳ್ತಿದ್ದೀನಿ. ಥ್ಯಾಂಕ್ ಯು.